ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ 4 ವಸ್ತುಗಳನ್ನ ಸರ್ಕಾರದ ಕಡೆಯಿಂದ ಫ್ರೀಯಾಗಿ ಒಂದು ಕಿಟ್ ರೀತಿಯಲ್ಲಿ ಬಿಡುಗಡೆಯನ್ನ ಮಾಡ್ತಾರೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ತುಂಬಾ ಜನಕ್ಕೆ ಗೊಂದಲ ಇರುವಂತದ್ದು, ಈ ಕಿಟ್ ಅನ್ನ ಪಡಿಬೇಕಾದ್ರೆ ನಾವೇನಾದ್ರೂ ಹೊಸದಾಗಿ ಅರ್ಜಿಯನ್ನ ಹಾಕ್ಬೇಕಾ, ಅಥವಾ ಅನ್ನಭಾಗ್ಯ ಯೋಜನೆಯ ಹಣವನ್ನು ಕೊಟ್ಟು ಈ ಕಿಟ್ ಅನ್ನು ಕೂಡ ನಮ್ಗೆ ಕೊಡ್ತಾರಾ ಅನ್ನೋದು ಕೂಡ ತುಂಬಾ ಜನಕ್ಕೆ ಗೊಂದಲಗಳು ಕೂಡ ಇದೆ. ಅದರ ಜೊತೆಗೆ APL ಕಾರ್ಡ್ ಇರೋರಿಗೂ ಕೂಡ ಕೊಡ್ತಾರಾ ಅಂತ ಕೇಳ್ತಾ ಇದ್ದೀರಾ. ಸೊ ಈ 4 ವಸ್ತುಗಳನ್ನ ಏನೇನ್ ಕೊಡ್ತಾರೆ, ಹೇಗೆ ನೀವು ಅರ್ಜಿಯನ್ನ ಹಾಕ್ಬೇಕು, ಅಥವಾ ಅರ್ಜಿ ಹಾಕ್ತೇ ನಿಮ್ಗೆ ಈ ಕಿಟ್ ಅನ್ನ ಸಿಗತ್ತಾ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಇನ್ನೊಂದು ಗೊಂದಲ ಇರುವಂತದ್ದು, ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಸಿಗತ್ತೆ, ಸೊ ಇದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ಸೊ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾದ್ರೆ ತಪ್ಪದೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋಕ್ಕೆ ಪ್ರತಿಯೊಂದಕ್ಕೂ ಕೂಡ ಸಪೋರ್ಟ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಡೈಲಿ ವ್ಲಾಗ್ ಹಾಗೆ ಸ್ಕಿನ್ ಕೇರ್ ಟಿಪ್ಸ್ ಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನಿಮ್ಗೇನಾದ್ರು ನೋಡಕ್ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋಗಳನ್ನ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ, ಜೊತೆಗೆ ಈ ಇದ್ರೂ ಕೂಡ ಇನ್ಫಾರ್ಮೇಶನ್ ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ನೇಹಿತರೆ ಹೇಳ್ಬಿಡ್ತೀನಿ, ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ಖಂಡಿತ ನಿಮ್ಗೆ ಅದರ ಜೊತೆಗೆ 4 ವಸ್ತುಗಳನ್ನ ಸರ್ಕಾರದ ಕಡೆಯಿಂದ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಇದನ್ನ ಸ್ವತಃ ಆಹಾರ ಮತ್ತು ಇಲಾಖೆಯಿಂದ ಮುನಿಯಪ್ಪ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ನಾವು ಕೊಡ್ತೀವಿ ಅಂತ ಹೇಳಿ. ಏನೇನ್ ವಸ್ತುಗಳನ್ನ ಕೊಡುವುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಎಣ್ಣೆಯನ್ನ ಕೊಡ್ತಾರೆ, ಊಟಕ್ಕೆ ಬಳಸುವಂತಹ ಎಣ್ಣೆ, ಹಾಗೆ ಸಕ್ಕರೆ, ಜೊತೆಗೆ ಉಪ್ಪು, ಹಾಗೇನೆ ನಿಮಗೆ ಬೇಳೆ ಕಾಳುಗಳನ್ನ, ಅಂದ್ರೆ ಬೇಳೆ ಕಾಳುಗಳಂದ್ರೆ ಎಲ್ಲದೂ ಅಲ್ಲ, ಬೇಳೆಯನ್ನ ಕೊಡ್ಲಿಕ್ಕೆ ಸರ್ಕಾರದ ಕಡೆಯಿಂದ ತೀರ್ಮಾನವನ್ನ ಕೊಟ್ಟಿದೆ ಸ್ನೇಹಿತರೆ. 4 ವಸ್ತುಗಳನ್ನ ಕೊಡ್ಲಿಕ್ಕೆ ತೀರ್ಮಾನ ಕೊಟ್ಟಿದೆ. ಆದ್ರೆ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದೀರಾ, ಆ ಡಿವೈಡೆಡ್ ಪ್ರಕಾರವಾಗಿ ನಿಮ್ಗೆ ಕಿಟ್ ಸಿಗತ್ತೆ ಹೋಗುತ್ತೆ. ಈಗ 4 ಜನ ಇರೋರಿಗೆ ಬೇರೆ ರೀತಿ ಕಿಟ್ ಸಿಗತ್ತೆ, 2 ಜನ ಇರೋರಿಗೆ ಬೇರೆ ರೀತಿ, ಒಬ್ರು ಇರೋರಿಗೆ ಬೇರೆ, ಹಾಗೇನೆ ರೇಷನ್ ಕಾರ್ಡ್ ಅಲ್ಲಿ 8 ಜನ ಇದ್ರೆ 8 ಜನ ಇರೋರಿಗೆ ಬೇರೆ ರೀತಿಯಾಗಿ ಕಿಟ್ ಸಿಗ್ತಾ ಹೋಗುತ್ತೆ. ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಕಿಟ್ ಯಾವುದೇ ಕಾರಣಕ್ಕೂ ಸಿಗಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ಹಾಗೇನೆ ಯಾವ ರೀತಿಯಾಗಿ ಸಿಗತ್ತೆ, ನಾವೇನಾದ್ರು ಅರ್ಜಿಯನ್ನ ಹಾಕ್ಬೇಕಂತ ನೋಡಿದರೆ ಸ್ನೇಹಿತರೆ, ಇಲ್ಲಿ ಯಾರಿಗೂ ಕೂಡ ಅರ್ಜಿಯನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ಸೊ ಯಾರು ಕೂಡ ಬ್ಯಾಂಗ್ಳೂರ್ ಒನ್ ಅಥವಾ ಕರ್ನಾಟಕ ಒನ್ ಅಲ್ಲಿ ಕ್ಯೂ ನಿಂತು ಅರ್ಜಿಯನ್ನ ಹಾಕಕ್ ಹೋಗ್ಬೇಡಿ, ಅಥವಾ ಸೈಬರ್ ಸೆಂಟರ್ ಗಳಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಡಿ. ಸೊ ಇಲ್ಲಿ ಯಾರು ಕೂಡ ಅರ್ಜಿಯನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ಸೊ ಮತ್ ಹೇಗ್ ಸಿಗತ್ತೆ ಅಂತ ನೀವು ನೋಡೋದಾದ್ರೆ, ಇದನ್ನ ಸರ್ಕಾರನೇ ನಿಮ್ಮ ಊರಿನಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲೇ ಕೊಡುವಂತಹ ವ್ಯವಸ್ಥೆಯನ್ನ ಮಾಡಿದೆ. ಪ್ರತಿ ತಿಂಗಳು ನೀವೇನ್ ರೇಷನ್ ತಗೊಳಕ್ ಹೋಗ್ತಿರಲ್ವಾ, ಆವಾಗ್ಲೇ ನಿಮ್ಗೆ ಈ ಕಿಟ್ ಅನ್ನ ಕೊಡುವಂತ ತೀರ್ಮಾನವನ್ನ ಕೈಗೊಂಡಿದೆ. ಹಾಗೆ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣವೂ ಬರುತ್ತಾ, ಈ ಕಿಟ್ ಅನ್ನು ಕೊಡ್ತಾರಾ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ಖಂಡಿತ ಇಲ್ಲ, ಇಲ್ಲಿ ಇನ್ನು ಮುಂದಿನ ದಿನಗಳಿಂದ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ಮನೆ ಯಜಮಾನೆಯ ಖಾತೆಗೂ ಜಮಾ ಆಗೋದಿಲ್ಲ, ಹಾಗೆ ಸರ್ಕಾರದ ಕಡೆಯಿಂದ ಕೂಡ ಹಣವನ್ನ ವರ್ಗಾವಣೆ ಮಾಡೋದಿಲ್ಲ. ಅನ್ನಭಾಗ್ಯ ಯೋಜನೆ ಹಣದ ಬದಲು ಈ ಕಿಟ್ ಅನ್ನ ಕೊಡುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ಇಲ್ಲಿ ಇಬ್ರು ಇದ್ರೆ 340 ರೂಪಾಯಿ ಸಿಗ್ತಾ ಇತ್ತು. ಸೊ 6 ಜನ ಇದ್ರೆ ಬೇರೆ ಅಮೌಂಟ್ ಸಿಗತ್ತೆ, 5 ಜನ ಇದ್ರೆ ಬೇರೆ ಅಮೌಂಟ್ ಸಿಗತ್ತೆ, ಒಬ್ರು ಇದ್ರೆ ಬೇರೆ ಅಮೌಂಟ್ ಸಿಗತ್ತೆ. ಈ ಡಿವೈಡೆಡ್ ಪ್ರಕಾರವಾಗಿ ಸೊ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣದ ಬದಲು ಕಿಟ್ ಅನ್ನ ಕೊಡುವಂತ ತೀರ್ಮಾನವನ್ನ ಕೈಗೊಂಡಿದೆ. ಇದನ್ನ ಹೇಗ್ ಕೊಡ್ಬೇಕು ಅಂತ ಸರ್ಕಾರ ಡಿಸೈಡ್ ಮಾಡ್ತು ಅಂದ್ರೆ, ಇದನ್ನ ಜನಗಳ ವೋಟಿಂಗ್ ಪ್ರಕಾರ, ಹಾಗೆ ಜನಗಳ ಹತ್ರ ಎಲ್ಲವನ್ನ ತೀರ್ಮಾನ ತೆಗೆದುಕೊಂಡು, ಜನರು ಹೇಳಿರುವಂತ ಒಪಿನಿಯನ್ ತೆಗೆದುಕೊಂಡು ಸರ್ಕಾರ ಈ ವಸ್ತುಗಳನ್ನ ಕೊಟ್ರೆ ಒಳ್ಳೇದಾಗತ್ತೆ, ಜನರಿಗೆ ಹೆಲ್ಪ್ಫುಲ್ ಆಗತ್ತೆ ಅಂತ ಜನರ ತೀರ್ಮಾನವನ್ನ ತೆಗೆದುಕೊಂಡು ಈ 4 ವಸ್ತುಗಳನ್ನ ಕೊಡ್ಲಿಕ್ಕೆ ಫೈನಲ್ ಡಿಸೈಡ್ ಅನ್ನ ಮಾಡಿದೆ. ಈಗ ನಾನು ಮೊದಲನೇದಾಗಿ 4 ಜನ ಇದ್ರೆ ಏನೇನ್ ಐಟಮ್ ಎಷ್ಟೆಷ್ಟು ಕೆಜಿ ಸಿಗತ್ತೆ ಅಂತ ನಾನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ 4 ಜನ ಇದ್ದೀರಾ ಅನ್ಕೊಳ್ಳಿ, 4 ಜನ ಇದ್ರೆ ನಿಮ್ಗೆ 5 ಕೆಜಿ ಅಕ್ಕಿ ತರ, ಒಬ್ರಿಗೆ 5 ಕೆಜಿ ಅಕ್ಕಿ ತರ. ಸೊ 4 ಜನ ಇದ್ರೆ 20 ಕೆಜಿ ಅಕ್ಕಿ ನಿಮ್ಗೆ ಸಿಗತ್ತೆ, ಅದರ ಜೊತೆಗೆ 1 ಕೆಜಿ ಉಪ್ಪು ಸಿಗತ್ತೆ, ಹಾಗೇನೆ ಸೊ ನೀವು ನೋಡ್ತಾ ಇರ್ಬೋದು 2 ಕೆಜಿ ಬೇಳೆ ಸಿಗತ್ತೆ, ಅದರ ಜೊತೆಗೆ 1 ಲೀಟರ್ ಎಣ್ಣೆ ಸಿಗತ್ತೆ, ಹಾಗೇನೆ 1 ಕೆಜಿ ಸಕ್ಕರೆ ಸಿಗತ್ತೆ.
ಇಷ್ಟು ಐಟಮ್ಗಳು ನಿಮ್ಗೆ ಒಂದು ಕಿಟ್ ರೀತಿಯಲ್ಲಿ ನಿಮ್ಗೆ ಕೊಡ್ತಾರೆ. ಇದನ್ನ ಕೊಡುವಂತದ್ದು ರೇಷನ್ ಕಾರ್ಡ್ ಅಲ್ಲಿ ಎಲ್ಲಿ ನೀವು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯನ್ನ ತಗೊಂತಿರಲ್ವಾ ಅಲ್ಲೇ ಕೊಡುವಂತದ್ದು. ಇಷ್ಟು ವಸ್ತುಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದಕ್ಕೆ ಯಾವುದೇ ರೀತಿಯಾಗಿ ಅರ್ಜಿನ ಹಾಕದ್ ಬೇಡ, ಅಥವಾ ಏನಾದ್ರು ಅಪ್ಲಿಕೇಶನ್ ಕೊಡ್ಬೇಕಾ, ಏನು ಬೇಡ. ಇದು ಹಣದ ಬದಲು ನಿಮ್ಗೆ ಕಿಟ್ಟು ಸಿಗುವಂತದ್ದು ಸ್ನೇಹಿತರೆ. ಹಾಗಾದ್ರೆ ಮತ್ತೆ ಈ ಮುಂದಿನ ದಿನಗಳಲ್ಲಿ ಹಣ ಬರಲ್ವಾ ಅಂದ್ರೆ ಖಂಡಿತ ಇಲ್ಲ. ಇಲ್ಲಿ ನಾನು 4 ಜನಕ್ಕೆ ಎಷ್ಟು ವಸ್ತುಗಳು ಬರುತ್ತೆ ಅಂತ ಹೇಳಿದೀನಿ. 5 ಜನ ಇರೋ ರೇಷನ್ ಕಾರ್ಡ್ ಅಲ್ಲಿ ಬೇರೆ ರೀತಿ ಬರುತ್ತೆ ಕಿಟ್ಟು, ಹಾಗೇನೆ 6 ಜನ ಇರೋರಿಗೆ ಬೇರೆ ರೀತಿ ಬರುತ್ತೆ. ಸೊ ಒಬ್ರು ಇರೋರಿಗೆ ಬೇರೆ ರೀತಿ ಬರುತ್ತೆ ಅಂದ್ರೆ ಇಲ್ಲಿ ಬೇರೆ ಬೇರೆ ಐಟಮ್ಗಳನ್ನ ಕೊಡಲ್ಲ. ಇದೇ ಐಟಮ್ ಅಲ್ಲಿ ಕ್ವಾಂಟಿಟಿಯನ್ನ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಹಾಗೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಅದು ಬಿಟ್ರೆ ಬೇರೆ ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ. ಅಷ್ಟೇ ವಸ್ತುಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇದೊಂದು ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಹಾಗೇನೆ ಇದನ್ನ ಸೆಪ್ಟೆಂಬರ್ 1 ಅಥವಾ ಅಕ್ಟೋಬರ್ 1 ಕೊಡ್ಲಿಕ್ಕೆ ಸರ್ಕಾರ ತೀರ್ಮಾನಗೊಂಡಿದೆ. ಸೊ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲೇ ಕೊಡ್ತಾರೆ. ಯಾವುದೇ ರೀತಿಯಾಗಿ ಅರ್ಜಿಯನ್ನು ಹಾಕಬೇಡಿ, ಹಾಗೇನೆ ನೀವು ಡೈರೆಕ್ಟ್ ಆಗಿ ಹಣವನ್ನ ಸ್ವೀಕಾರವನ್ನ ಮಾಡಬಹುದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಈ ಕಿಟ್ ಅನ್ನ ಕೊಡೋದ್ರಿಂದ ತುಂಬಾ ಜನಕ್ಕೆ ಉಪಯೋಗ ಕೂಡ ಆಗಿದೆ. ಯಾಕಂದ್ರೆ ತುಂಬಾ ಜನ ಹೇಳುವಂತದ್ದು ನಮ್ಗೆ ಕಿಟ್ ಕೊಟ್ರೇನೆ ಒಳ್ಳೇದಿದೆ, ನಮ್ಗೆ ಸಹಾಯ ಆಗತ್ತೆ ಅಂತ. ಆ ಒಂದು ಕಾರಣಕ್ಕೆ ಸರ್ಕಾರ ಡಿಸೈಡ್ ಮಾಡಿರುವಂತದ್ದು. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವು ಕೇಳಿದರೆ, ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಸೆಪ್ಟೆಂಬರ್ 1 ನಿಮ್ಮ ಖಾತೆಗೆ 12 ಕಂತಿನ ಹಣ ಜಮಾ ಆಗತ್ತೆ ಸ್ನೇಹಿತರೆ. ಅದನ್ನ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಹೇಗೆ ಜಮಾ ಆಗ್ತಿತ್ತು ಅದೇ ರೀತಿ ಆಗತ್ತೆ. ಆದ್ರೆ 12 ಕಂತಿನ 1 ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗ್ತಾ ಹೋಗುತ್ತೆ. ಸೊ ಈ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಎಲ್ಲರಿಗೂ ಕೂಡ ಒಂದೇ ಸರಿ ಜಮಾ ಆಗೋದಿಲ್ಲ. ಹೇಗೆ ನಿಮ್ಗೆ ಪ್ರತಿ ತಿಂಗಳು ಜಮಾ ಆಗ್ತಿತ್ತು ನೋಡಿ, ಅದೇ ರೀತಿಯಾಗಿ ಜಮಾ ಆಗತ್ತೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಸೊ 5 ಜನಕ್ಕೆ ಯಾವ ತರ ಬರುತ್ತೆ ಅಂತ ನೀವು ಕೇಳ್ಬೋದು. ಬಟ್ ಇಲ್ಲಿ ಸರ್ಕಾರ ಸದ್ಯಕ್ಕೆ 4 ಜನರಿಗೆ ಈ ರೀತಿ ಬರುತ್ತೆ ಅಂತ ಒಂದು ಐಡಿಯಾವನ್ನ ಕೊಟ್ಟಿದೆ. ಹಾಗೇನೆ ಇಲ್ಲಿ ಕ್ವಾಂಟಿಟಿಯಲ್ಲಿ ಹೆಚ್ಚು ಕಮ್ಮಿ ಆಗತ್ತೆ ಬಿಟ್ರೆ ಯಾವುದೇ ರೀತಿಯಾಗಿ ಸೊ ಇವರಿಗೆ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಖಂಡಿತ ಸಿಗೋದಿಲ್ಲ. ಸೊ ಇಷ್ಟು ಐಟಮ್ಗಳನ್ನ ಕೊಡ್ಲಿಕ್ಕೆ ಸರ್ಕಾರ ತೀರ್ಮಾನಗೊಂಡಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡಿ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮ್ಗೆ ಅನುಕೂಲಕವ ಅಥವಾ ಅನಾನುಕೂಲವ ಅನ್ನೋದನ್ನ ತಿಳಿಸ್ಕೊಡಿ. ಯಾಕಂದ್ರೆ ಅನ್ನಭಾಗ್ಯ ಯೋಜನೆ ಹಣ ಬರೋದ್ರಿಂದ ತುಂಬಾ ಜನರಿಗೆ ಹಣ ಸರಿಯಾಗಿ ಬರ್ತಾ ಇರಲಿಲ್ಲ. ಬಟ್ ಇದೊಂದು ಒಳ್ಳೆಯ ಉದ್ದೇಶ ಅಂತ ನನ್ನ ಒಪಿನಿಯನ್. ನಿಮ್ಗೆ ಏನನ್ಸುತ್ತೆ ಅಂತ ದಯವಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ. ಹಾಗೇನೆ ಇದರಲ್ಲಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ. ತುಂಬಾ ಜನಕ್ಕೆ ಹಣವೂ ಕೊಟ್ಟು ಈ ಕಿಟ್ ಅನ್ನು ಕೊಡ್ತಾರ ಅಂತ ಡೌಟ್ ಇತ್ತು. ಖಂಡಿತ ಇಲ್ಲ, ಹಣ ಬರಲ್ಲ, ಕಿಟ್ ಮಾತ್ರ ಕೊಡ್ತಾರೆ. ಅದ್ರ ಜೊತೆಗೆ ತುಂಬಾ ಜನ ಕೇಳ್ತೀರಿ ನಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಅವಕಾಶ ಮಾಡ್ಕೊಡ್ಬೇಕಿತ್ತು, ಒಳ್ಳೇದಿರ್ತಿತ್ತು ಅಂತ. ಬಟ್ ನೀವು ಪ್ರತಿ ತಿಂಗಳು ರೇಷನ್ ತರಕ್ ಹೋಗ್ತಿರಲ್ಲ, ಅವಾಗ್ಲೇ ನಿಮ್ಗೆ ಕೊಡ್ತಾರೆ. ಇದೊಂದು ಒಳ್ಳೆ ಈಸಿ ಸೌಲಭ್ಯ ಅಂತ ಹೇಳ್ಬೋದು. ಇಲ್ಲಿ APL ಕಾರ್ಡ್ ಅವ್ರಿಗೆ ಸಿಗಲ್ಲ, ಯಾಕಂದ್ರೆ ಅವರು ರೇಷನ್ ತಗೊಳಲ್ವಲ್ಲ, ಅವ್ರಿಗೆ ಸಿಗಲ್ಲ. BPL ರೇಷನ್ ಕಾರ್ಡ್ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಅವರಿಗೆ ಸಿಗತ್ತೆ. ಇದೊಂದು ಖಂಡಿತವಾಗ್ಲೂ ನೆನ್ಪಿಟ್ಕೊಳ್ಳಿ. ಮತ್ತೆ BPL ರೇಷನ್ ಕಾರ್ಡ್ ಅವರಿಗೆ ಸಿಗತ್ತೆ, APL ಅವರಿಗೆ ಸಿಗಲ್ಲ, ನಾವು ಹೋಗಿ ತಗೊಂಡ್ಬೋದು ಅಂದ್ರೆ ಖಂಡಿತ ಇಲ್ಲ. ಇಲ್ಲಿ BPL ರೇಷನ್ ಕಾರ್ಡ್ ಯಾರೆಲ್ಲ ಅನ್ನಭಾಗ್ಯ ಯೋಜನೆ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ರೆ ನೋಡಿ, ಅವರಿಗೆಲ್ಲರಿಗೂ ಕೂಡ ಖಂಡಿತ ಈ ಹಣ ಸಿಗತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗೇನೆ ಈ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸ ಬರೋದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಇದುವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ಫ್ರೈಡೆ. ಸೊ ಇವತ್ತು ತುಂಬಾ ಜನ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಶ್ರಾವಣ ಇನ್ನೇನು ಮುಗಿತಾ ಬಂತು ಅಂತಾನೆ ಹೇಳ್ಬೋದು. ಸೊ ಇನ್ನೇನು ಗಣೇಶ ಗೌರಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ, ಎಲ್ಲರೂ ಕೂಡ ಅದರಲ್ಲಿ ಪ್ರಿಪರೇಷನ್ ಅಲ್ಲಿ ಬ್ಯುಸಿ ಆಗಿರ್ತೀರಾ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ಫ್ರೈಡೆ. ಹಾಗೆ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾರೆಲ್ಲ ಇವತ್ತು ಆಚರಣೆ ಮಾಡ್ತಾ ಇದ್ದೀರಾ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಹಾಗೆ ವೈಭವ ಲಕ್ಷ್ಮಿ ಪೂಜೆ ಆಗಿರ್ಬೋದು, ತುಂಬಾ ಜನ ಇವತ್ತು ಮಾಡ್ತಾ ಇದ್ದೀರಾ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ನಮಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.